ಟಿಕೆಟ್ಗಾಗಿ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಹಾಗೆ ಖರ್ಗೆ ಬಣದ ನಡುವೆ ಇದೀಗ ಫೈಟ್ ಏರ್ಪಟ್ಟಿದೆ. ತಮ್ಮ ಬಣದ ಅಭ್ಯರ್ಥಿಗಳಿಗೆ ಟಿಕೆಟ್ಗಾಗಿ ಮಲ್ಲಿಕಾರ್ಜುನ ಖರ್ಗೆ ಪಟ್ಟಣ ಹಿಡಿದಿದ್ದಾರೆ. ಹಾಗೆ ನಾನು ಭರವಸೆ ಕೊಟ್ಟು ಕರೆ ತಂದವರಿಗೆ ಟಿಕೆಟ್ ಕೊಡಬೇಕು ಅಂತ ಇನ್ನೊಂದು ಕಡೆ ಸಿಎಂ ಬಿಗಿ ಪಟ್ಟಣ ಹಿಡಿದಿದ್ದಾರೆ. ಇದು ಕೂಡ ರಾಹುಲ್ ಗಾಂಧಿ ಎದುರು ಸಿದ್ದರಾಮಯ್ಯ ಹಾಗೆ ಖರ್ಗೆ ನಡುವೆ ನಡೆದಿರುವಂತಹ ಬಿಗ್ ಫೈಟ್ ಆಗಿದೆ. ಸಿದ್ದರಾಮಯ್ಯ ಮತ್ತು ಖರ್ಗೆ ಬಣದ ಹಗ್ಗ ಜಗ್ಗಾಟದಿಂದ ಕಾಂಗ್ರೆಸ್ನ ಪಟ್ಟಿ ಬಿಡುಗಡೆ ಮಾಡೋ ವಿಚಾರ ಇದೀಗ ಕಗ್ಗಂಟಾಗಿದೆ. ಹಲವು ಸಚಿವರಿಂದಲೂ ಕೂಡ ಟಿಕೆಟ್ಗಾಗಿ ಲಾಬಿ ನಡೀತಾ ಇದೆ. ಜೊತೆಗೆ ತಮ್ಮ ಬೆಂಬಲಿಗರಿಗೆ ಟಿಕೆಟ್ ಕೊಡಿಸಲು ದಿಲ್ಲಿಯಲ್ಲಿ ಈಗಾಗಲೇ ಕಸರತ್ತನ್ನು ಕೂಡ ಮಾಡಲಾಗ್ತಾ ಇದೆ. ರಮೇಶ್ ಜಾರಕಿಹೊಳಿ, ರಮೇಶ್ ಕುಮಾರ್ ಹಾಗೆ ಡಾಕ್ಟರ್ ಪರಮೇಶ್ವರ, ಇನ್ನು ವಿನಯ್ ಕುಲಕರ್ಣಿ, ಹೆಚ್ ಎಂ ರೇವಣ್ಣ ದೊಡ್ಡ ಮಟ್ಟದ ಲಾಬಿಯನ್ನ ನಡೆಸ್ತಾ ಇದ್ದಾರೆ. ಹೀಗಾಗಿ ಕಾಂಗ್ರೆಸ್ ಪಟ್ಟಿ ಅಂತಿಮಗೊಳಿಸೋದಿಕ್ಕೆ ದಿಲ್ಲಿ ನಾಯಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಟಿಕೆಟ್ಗಾಗಿ ಆಗ್ತಿರುವಂತಹ ಹಗ್ಗ ಜಗ್ಗಾಟ ಇದು. ಒಂದು ಕಡೆ ಸಿದ್ದರಾಮಯ್ಯ ಬಣ, ಮತ್ತೊಂದು ಖರ್ಗೆ ಬಣ ಬಿಗಿ ಪಟ್ಟನ್ನ ಹಿಡಿದಿದ್ದಾರೆ. ತಮ್ಮ ಬಣದ ಅಭ್ಯರ್ಥಿಗಳಿಗೆ ಟಿಕೆಟ್ ಕೊಡಿಸಿ ಅಂತ ಒಂದು ಕಡೆ ಖರ್ಗೆ ಹೇಳ್ತಾ ಇದ್ರೆ, ನಾನು ಭರವಸೆ ಕೊಟ್ಟು ಕರೆ ತಂದವರಿಗೆ ಟಿಕೆಟ್ ಕೊಡಲೇಬೇಕು ಅಂತ ಸಿಎಂ ಮತ್ತೊಂದು ಕಡೆ ಪಟ್ಟು ಹಿಡಿದಿದ್ದಾರೆ. ಇವರಿಬ್ಬರ ಬಿಗ್ ಫೈಟ್ ನಡೆದಿರೋದು ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲಿಯೇ. ಕಾಂಗ್ರೆಸ್ನ ಟಿಕೆಟ್ ವಿಚಾರವಾಗಿ ದೊಡ್ಡ ಮಟ್ಟದ ಲಾಬಿ ನಡೀತಾ ಇದೆ. ಒಂದು ಕಡೆ ದಿಲ್ಲಿಯಲ್ಲಿ ನಾಯಕರು ಬೀಡು ಬಿಟ್ಟಿದ್ದಾರೆ, ದೊಡ್ಡ ಮಟ್ಟದ ಲಾಬಿಯನ್ನ ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ಸಿಎಂ ಬಣ ಹಾಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ಬಣ, ಈ ಇಬ್ಬರು ಬಣದ ನಡುವೆ ಬಿಗ್ ಫೈಟ್ ಏರ್ಪಟ್ಟಿದೆ. ರಾಹುಲ್ ಗಾಂಧಿಯ ಸಮ್ಮುಖದಲ್ಲೇ ಟಿಕೆಟ್ಗಾಗಿ ಕಾಂಗ್ರೆಸ್ನಲ್ಲಿ ಈ ಇಬ್ಬರು ಬಣದ ಫೈಟ್ ನಡೀತಾ ಇದೆ. ಹೀಗಾಗಿ ಸಿದ್ದರಾಮಯ್ಯ ವರ್ಸಸ್ ಖರ್ಗೆ ಅನ್ನುವಂತಹ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿರೋದು. ತಮ್ಮ ಬಣದ ಅಭ್ಯರ್ಥಿಗಳಿಗೆ ಟಿಕೆಟ್ ಕೊಡಿಸಿ ಅಂತ ಮಲ್ಲಿಕಾರ್ಜುನ ಖರ್ಗೆ ಹೇಳ್ತಿದ್ರೆ, ತಾನು ಕರೆತಂದವರಿಗೆ ಟಿಕೆಟ್ ಕೊಡಿಸಿ ಅಂತ ಸಿಎಂ ಹೇಳ್ತಿದ್ದಾರೆ.